सुकुमार जी के बोलो सिद्धरामय्य जी के स्नेहितरे इवत्तु वेदिके मेले साकष्टु जन नायकरुगळिद्दारे नम्मेल्ल नायकरुगळन्न वंदिस्ता इवत्तु मंड्य जिल्लेगे इंदिरा गांधी गा मम्मगळु इंदिरा गांधी अवर ಮೊಮ್ಮಗಳಾದಂತ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇರೋದು ನಿಮ್ಮನ್ನ ನೋಡಕ್ಕೆ, ನಿಮ್ಮ ಹತ್ರ ಮಾತಾಡಕ್ಕೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಇತಿಹಾಸ ಹೊಂದಿರುವಂತ ಪಕ್ಷ. ನನ್ನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಪದೇ ಪದೇ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇಷ್ಟೊಂದು ಇತಿಹಾಸ ಹೊಂದಿರುವ ಪಕ್ಷದ ನಾಯಕರುಗಳು ನಾವಿದ್ದೀವಿ. ಈ ಸಮಾಜಗಳನ್ನ ನಿಮ್ಮನ್ನ ನಮ್ಮನ್ನ ಒಡೆಯುವಂತ ಬಿಜೆಪಿಯ ವಿರುದ್ಧ ಹೋರಾಟ ನಮ್ಮದು. ಇವತ್ತು ಹಿಂದೂಗಳು, ಮುಸ್ಲಿಂಗಳು, ಕ್ರಿಶ್ಚಿಯನ್ಗಳು ನಮ್ಮನ್ನೆಲ್ಲರನ್ನು ಸಮಾಜಗಳ ಮೇಲೆ ಹೊಡಿತಾ ಇದ್ದಾರೆ. ಆದ್ರೆ ಅವರು ಮರಿತಾ ಇದ್ದಾರೆ, ಮೊಟ್ಟ ಮೊದಲಿಗೆ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಒಂದು ಅನ್ನೋದು. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನ ಎತ್ತಿ ಹಿಡಿಯಕ್ಕೆ, ಆ ಸಂವಿಧಾನವನ್ನ ಉಳಿಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈ ಭಾರತವನ್ನ ಒಗ್ಗೂಡ್ಸಕ್ಕೆ, ಭಾರತವನ್ನ ಭಾರತವಾಗಿ ಇಡಕ್ಕೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ 4,000 ಕಿಲೋಮೀಟರ್ ನಡೆದ್ರು. 4,000 ಕಿಲೋಮೀಟರ್ ಭಾರತವನ್ನ ಒಗ್ಗೂಡ್ಸಕ್ಕೆ. ಏನು ಯಾವ್ದಾದ್ರೂ ಒಂದು ಬಿಜೆಪಿ ನಾಯಕರ ಕೈಯಲ್ಲಿ 500 ಕಿಲೋಮೀಟರ್ ನಡೆಯಕ್ಕಾಗುತ್ತಾ? ಆದ್ರೆ ಭಾರತವನ್ನ ಒಗ್ಗೂಡ್ಸಕ್ಕೆ, ಭಾರತವನ್ನ ಭಾರತವಾಗಿಡಕ್ಕೆ, ಭಾರತದ ಐಕ್ಯತೆಯನ್ನ ಉಳಿಸಕ್ಕೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡೆದಿದ್ದಾರೆ. ಅವರ ಈ ನಡೆದಕ್ಕೆ, ಅವರು ಈ ನಡೆದಿರುವಂತ ಜನ ಸ್ತೋಮ ನೋಡಿದ್ಕೆ, ಅವರು ಪಾರ್ಲಿಮೆಂಟ್ ಅಲ್ಲಿ ಅದಾನಿ ಹಾಗೂ ಅಂಬಾನಿ ಅವರ ಅದಾನಿಯವರು ಹಾಗೂ ಪ್ರಧಾನ ಮಂತ್ರಿಗಳ ಏನು ಸಂಬಂಧ ಅಂತ ಕೇಳಿದ್ಕೆ ಅವರನ್ನ ಎಂ ಪಿಯಿಂದಾನೇ ಕಿತ್ತಾಕಿದ್ದಾರೆ. ಸಂವಿಧಾನ ವಿರೋಧಿಗಳು ಈ ಬಿಜೆಪಿನವರು. ಈ ಬಿಜೆಪಿ ಸಂವಿಧಾನ ವಿರೋಧಿಗಳನ್ನ ಸೋಲ್ಸಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ. ಈ ಭಾಗದಲ್ಲಿ ಮಂಡ್ಯ ಅಲ್ಲಿ ನಮ್ಮ ರವಿಕುಮಾರ್ ಗೌಡರನ್ನ ಗೆಲ್ಸೋದು ಖಚಿತ. ಯಾಕಂದ್ರೆ ಜನಕ್ಕೆ ಬದಲಾವಣೆ ಬೇಕಾಗಿದೆ. ಬಿಜೆಪಿ ಸರ್ಕಾರ, ಬಿಜೆಪಿ ಕರ್ನಾಟಕದ ಸರ್ಕಾರ ಒಂದು ಹೆಸರು ಮಾಡಿಕೊಂಡಿದೆ. ಏನ್ ಹೆಸರು? 40% ಸರ್ಕಾರವನ್ನ ಕಿತ್ತೋಗಿಯ ಸಮಯ ಬಂದಿದೆ. ನೀವು ನಾವು ಸೇರಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.